ओम नमो भगवते नित्यानंदाय। मंजेश्वरदल्लि चिक्क युवक आग बहळष्टु लीलेगळन्नु मंजेश्वरदल्लि तोरिस्तारे। मंजेश्वरदल्लि बाबाचार्यरंत ओब्बरु अवर भक्तरिद्दरु। बंगर मंजेश्वरदल्लि अवर मने बाबाचार्य मडदिगे ಸಂಧಿ ನೋವಾಗ್ತಿತ್ತು, ಅದು ಯಾವುದೇ ಔಷಧದಿಂದ ಗುಣ ಆಗ್ತಿರಲಿಲ್ಲ. ಅವರನ್ನು ನಿತ್ಯಾನಂದರನ್ನು ಕರ್ಕೊಂಡವರು ಬಾಬಾಚಾರ್ಯರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಂಗಾರ ಮನೆಗೆ ಹೋದ ತಕ್ಷಣ ಅವರ ಮಡದಿಯನ್ನು ನೋಡಿದ ತಕ್ಷಣ ಈಕೆಗೆ ಸದ್ಯದಲ್ಲಿ ಯಾವುದೇ ಔಷಧ ಕೊಟ್ಟರೆ ಕಾಲು ನೋವು ಗುಣ ಆಗುವುದಿಲ್ಲ, ಹಿಂದಿನ ಜನ್ಮದ ಕರ್ಮ ಇದೆ ಅದು ತೀರಿದಾಗೆ ಆರಾಮಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಅವರ ವರದ ಎಂಬ ಚಿಕ್ಕ ಮಗುವಿಗೆ ಆಸ್ತಮ ಕಾಯಿಲೆ, ಶ್ವಾಸ ನಿಲ್ತಾ ಇತ್ತು, ಆ ಮಗು ಉಳಿದಿಲ್ಲ ಅಂತ ಹೇಳ್ತಿದ್ರು. ಸ್ವಾಮಿ ದನದ ಕೊಟ್ಟಿಗೆ ಹೋಗಿ ಸ್ವಲ್ಪ ಸೆಗಣಿ ತಂದು ಅದನ್ನು ಗೋಲಿ ಮಾಡಿ ಆ ಮಗುವಿನ ಬಾಯಲ್ಲಿ ಸ್ವಲ್ಪ ದಿನದಲ್ಲೇ ಆ ಮಗು ಆರಾಮಾಗ್ತದೆ. ಈ ಸೆಗಣಿಯ ಗೋಲಿಯನ್ನು ಬಾಯಲ್ಲಿ ಹಾಕಿದ ತಕ್ಷಣ ಆಶ್ಚರ್ಯ ಆಗ್ತದೆ, ಅದೇ ಪರಮ ಔಷಧ ಆಗ್ತದೆ. ಅವರು ಅವಧೂತರು, ಅವರು ಭಗವಾನ್ ನಿತ್ಯಾನಂದ, ಅವರು ಯಾವುದು ಮುಟ್ಟಿದ್ರು, ಯಾವುದು ಎಲೆಯನ್ನೇ ಮುಟ್ಟಲಿ, ಯಾವುದೇ ಸೆಗಣಿ ಆಗಲಿ, ಅದು ಔಷಧವಾಗಿ ಪರಿವರ್ತನೆ ಆಗ್ತಿತ್ತು. ಅಷ್ಟು ಮಾಡ್ತಾ ಇರುವಾಗ ಹೊರಗಡೆ ಆ ಮನೆ ಹೊರಗಡೆ ಇಬ್ಬರು ನಿಂತುಕೊಂಡು ಅವನು ಕರ್ರಗಿದ್ದಾನೆ, ಆ ಮನೆಯೊಳಗೆ ಯಾಕೆ ಇವನನ್ನು ಪ್ರವೇಶ ಮಾಡಿದ್ದಾರೆ, ಇವನು ಕೀಳು ಜಾತಿಯವನಿರಬೇಕು, ಇವನು ಒಲೆಯನಿರಬೇಕು ಅಂತ ಇಬ್ಬರು ಮಾತಾಡಿಕೊಳ್ತಾರೆ. ಇಷ್ಟು ಮಾಡಿದ್ದೇ ನಿತ್ಯಾನಂದ ಸ್ವಾಮಿಗಳು ವೇಗದಿಂದ ಆ ಮನೆಯಿಂದ ಹೊರಗೆ ಬರ್ತಾರೆ. ಹೊಲೆಯ ಬಂತು, ಹೊಲೆಯ ಬಂತು, ಹೊಲೆಯ ಬಂತು ಅಂತ ಹೇಳ್ತಾರೆ ನಗ್ತಾ. ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಇವರಿಗೆ ಆಶ್ಚರ್ಯ ಆಗ್ತದೆ, ನಾವು ಇಷ್ಟು ದೂರದಲ್ಲಿ ಮಾತಾಡಿದ ಅವರಿಗೆ ಕೇಳಿಸಿತ್ತು, ಕರಿ ಬಣ್ಣ ಇದೆ ಅಂತ ನಾವು ಅವರಿಗೆ ಟೀಕಾ ಮಾಡಿದೆ ಅಂತ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಕ್ಷಮೆಯನ್ನು ಬೇಡ್ತಾರೆ. ಅಲ್ಲಿಂದ ಆವಾಗ ಈಗ ಬಂಗಾರ ಮಂಜೇಶ್ವರ ಸೇತುವೆ ಆಗಿದೆ. ಆ ಕಾಲದಲ್ಲಿ ಬಂಗಾರ ಮಂಜೇಶ್ವರದಿಂದ ಮಂಜೇಶ್ವರಕ್ಕೆ ಬರೋದಕ್ಕೆ ಸೇತುವೆ ಇಲ್ಲ, ಎಲ್ಲಿ ದಾಟಬೇಕು. ಇವರು ಸ್ವಾಮಿಗೆ ಹೇಳ್ತಾರೆ, ನೀವು ಬನ್ನಿ ದೋಣಿಯಲ್ಲಿ ಆ ಕಡೆ ಮಂಜೇಶ್ವರಕ್ಕೆ ಹೋಗೋಣ ಅಂತ ಹೇಳ್ತಾರೆ. ದೋಣಿಯಲ್ಲಿ ಕೂತಾಗ ನಿತ್ಯಾನಂದ ಸ್ವಾಮಿ ಕೈಯನ್ನು ಈ ಕಟ್ಟಿ ದೋಣಿ ಮೇಲೆ ನಿಲ್ತಾರಂತೆ. ನಿಂತ ತಕ್ಷಣ ಅದು ಭಾಳ ದೊಡ್ಡ ನದಿ, ಬಂಗಾರ ಮಂಜೇಶ್ವರ ನದಿ ಭಾಳ ದೊಡ್ಡ ನದಿ ಆಗಿತ್ತು ಆ ಸಮಯದಲ್ಲಿ. ಅಲ್ಲಿ ನಡು ನದಿಯಲ್ಲಿ ಬಂದಾಗ ಅವರು ನದಿಯೊಳಗೆ ಧುಮುಕಿ ಬಿಡ್ತಾರೆ, ಒಳಗೆ ಮುಳುಗಿ ಬಿಡ್ತಾರೆ. ಇವರಿಗೆ ಆಶ್ಚರ್ಯ ಆಗ್ತದೆ, ಆ ಕಡೆ ಸ್ವಲ್ಪ ಹೊತ್ತು ನೋಡ್ತಾರೆ, ದೋಣಿಯನ್ನು ಆ ಕಡೆ ದಾಟಿಸ್ತಾರೆ. ಮನೆ ಅಂತಿದೆ ಅಲ್ಲಿ ಪ್ರಕಟ ಆಗಿ ನಗ್ತಾ ಇರ್ತಾರೆ ನಿತ್ಯಾನಂದ ಸ್ವಾಮಿ. ಇವರಿಗೆ ಆಶ್ಚರ್ಯ ಆಗ್ತದೆ. ಅನಂತ ಕೃಷ್ಣಯ್ಯರ ಮನೆಯವರು ನಿತ್ಯಾನಂದರ ಪರಮ ಭಕ್ತರು, ಅವರ ಮನೆಯಲ್ಲೇ ವಾಸ ಮಾಡ್ತಾರೆ. ಒಂದು ದಿನ ಅವರು ಆ ಮನೆಯ ಅಟ್ಟದಲ್ಲಿ ನಿತ್ಯಾನಂದ ಸ್ವಾಮಿ ವಾಸ ಮಾಡ್ತಿದ್ರು. ಅವರು ಶೀರ್ಷಾಸನ ಹಾಕಿ ಎರಡು ತಿಂಗಳು ಹಾಗೇ ಅನ್ನ ಆಹಾರ ಬಿಟ್ಟಿದ್ದಾಗ ಅವರ ಕೈಗಳು ಊಟ ಮಾಡಲಿಕ್ಕೂ ತ್ರಾಸ ಆಗ್ತಿತ್ತು. ಆ ಥರ ನಿಲ್ತಿದ್ರು, ಆಹಾರ ನೀರು ಯಾವುದಿಲ್ಲದೆ ಇರ್ತಿದ್ರು. ಆಮೇಲೆ ಅವರು ಚಾಕ್ಲೇಟು, ನೋಟುಗಳು, ಹಣಗಳನ್ನು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಕೊಡ್ತಾ ಇದ್ರು. ಅಲ್ಲಿ ಸರಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ಡಾಕ್ಟರ್ ಇದ್ರು. ಆ ಡಾಕ್ಟ್ರು ಸ್ವಲ್ಪ ನಾಸ್ತಿಕ, ಅವರು ಇವನೇನೋ ಮಾಂತ್ರಿಕ, ತಂತ್ರ ಮಂತ್ರ ಮಾಡ್ತಾ ಜನರನ್ನು ಮಂಕುಮರಳು ಮಾಡ್ತಾನೆ ಅಂತ ಅವನನ್ನು ಪರೀಕ್ಷೆ ಮಾಡಿಯೇ ತೀರ್ತೇನೆ ಅಂತ ಅನಂತ ಕೃಷ್ಣಯ್ಯರ ಮನೆಗೆ ಬರ್ತಾರೆ. ಎಲ್ಲಿದ್ದಾನೆ ಆ ಮಂತ್ರವಾದಿ ಅಂತೇಳಿ ಅವರ ಮಹಡಿ ಮೇಲೆ ಹೋಗ್ತಾರೆ. ಅಟ್ಟದಲ್ಲಿ ಹೋದಾಗ ನಿತ್ಯಾನಂದ ಸ್ವಾಮಿ ನಿಂತಿರ್ತಾರೆ. ಹೋದವರೇ, ಏನು ಲಂಗೋಟಿಯೊಳಗೆ ನೀನು ಮೊದಲೇ ನೋಟನ್ನು ಇಟ್ಟುಕೊಟ್ಟು ಮೋಸ ಮಾಡ್ತೀಯಾ ಅಂತ ಹೇಳ್ತಾರೆ. ಅವರ ಲಂಗೋಟಿಯೊಳಗೆ ಕೈ ಹಾಕ್ತಾರೆ ಅವರು ಪರೀಕ್ಷೆ ಮಾಡಿ, ಅದನ್ನು ಕೀಳಲಿಕ್ಕೆ ನೋಡ್ತಾರೆ. ಅಷ್ಟಾಗುವಾಗ ಡಾಕ್ಟರ್ ಪ್ಯಾಂಟಿನ ಒಳಗಡೆ ಅವರ ಮುಖ್ಯ ಭಾಗಗಳು ಉಬ್ಬುತ್ತಾ ಹೋಗ್ತವೆ ಚೆಂಡಿನ ಹಾಗೆ. ದೊಡ್ಡದಾಗ್ತಾ ಹೋಗೋದು, ಬಹಳ ದೊಡ್ಡದಾದಾಗ ಅವರಿಗೆ ಸಂಕಟ ಆಗಿ ಕಾಪಾಡಿ ಕಾಪಾಡಿ ಅಂತ ಹೇಳ್ತಾರೆ. ಆಮೇಲೆ ಅರ್ಧ ತಾಸು ಅದೇ ಸ್ಥಿತಿಯಲ್ಲಿದ್ದ ಮೇಲೆ ಅವ್ರಿಗೆ ಹೇಳ್ತಾರೆ, ಪರೀಕ್ಷೆ ಮಾಡಿ ಆಯ್ತಾ ಅಂತ. ಅದೇ ರೀತಿ ಹಲವು ಪವಾಡಗಳನ್ನು ತೋರಿಸ್ತಾ ಕೃಷ್ಣ ಒಂದು ಮಗು ಹುಡ್ತಾರೆ, ಶಿವ ಅಂತ ಹೆಸರು ಇಡ್ತಾರೆ. ಆ ಮಗು 6 ತಿಂಗಳಿಗೆ ಹುಟ್ಟಿರ್ತದೆ. ಅದಕ್ಕೆ ಉಗುರುಗಳು ಬಂದಿರುವುದಿಲ್ಲ, ಬೆಳೆದಿರುವುದಿಲ್ಲ. ಎಲ್ಲ ಡಾಕ್ಟರ್ಗಳು ನಿರಾಶೆ ಆಗ್ತಾರೆ, ಈ ಮಗು ಉಳಿಯುವುದಿಲ್ಲ, 6 ತಿಂಗಳಲ್ಲಿ ಹುಟ್ಟಿದೆ, ಆಗ ಔಷಧಗಳು ಇರಲಿಲ್ಲ. ಸ್ವಾಮಿ ಆ ಮಗುವನ್ನು ತೆಗೆದು ತೊಡೆ ಮೇಲೆ ಇಟ್ಟು ಆ ಮಗುವಿನ ಮೇಲೆ ತಮ್ಮ ಹಸ್ತವನ್ನು ಹೀಗೆ ಸವರ್ತಾರೆ. ಅವರು ಹುಷಾರಾಗ್ತಾರೆ, ಆ ಮಗು ಬೆಳೀತಾ ಶಿವರಾವ್ ಅಂತ ಕುಂದಾಪುರದಲ್ಲಿ ವಾಸ ಆಗಿ ಶ್ರೀಮಂತರಾಗಿ ಅವರು ಕುಂದಾಪುರದಲ್ಲಿ ವಾಸ ಮಾಡ್ತಿದ್ರು. ಹೋದ ತಿಂಗಳಷ್ಟೇ
ಮರಣಿಸಿದರು. ಆ ಶಿವರಾವರ ಅಣ್ಣನಿಗೆ ಬೆನ್ನಿನ ಕ್ಯಾನ್ಸರ್ ಇತ್ತು. ನಿತ್ಯಾನಂದ ಸ್ವಾಮಿ ಆ ಹುಡುಗನನ್ನು ಎತ್ತಿ ಐ ಎ ಎಸ್ ಆಫೀಸರ್ ಅಂತ ಹೇಳ್ತಾರೆ. ಅವರು ಐ ಎ ಎಸ್ ಆಫೀಸರಾಗಿಯೇ ರಿಟೈರ್ ಆಗ್ತಾರೆ. ಇಂಥ ಹಲವಾರು ಪವಾಡಗಳನ್ನು ಮಾಡ್ತಾ ಇದ್ದಾಗ ಮಂಜೇಶ್ವರದಲ್ಲಿ ಅಪ್ಪಯಾಳುವ ಅಂತ ಒಬ್ಬ ಮಾಂತ್ರಿಕ ಇದ್ದ. ಆ ಮಾಂತ್ರಿಕರು ನಿತ್ಯಾನಂದ ಸ್ವಾಮಿ ಕೊಟ್ಟಾಗೆ ದ್ರಾಕ್ಷಿಯನ್ನು ಮಾಡಿಕೊಡ್ತಿದ್ರು. ನಮ್ಮ ಮನೆಯವರ ಮಕ್ಕಳಿಗೆಲ್ಲ ಇರುವಾಗ ಅವರಿಗೆಲ್ಲ ದ್ರಾಕ್ಷ ಮಾಡಿಕೊಳ್ತಿದ್ರು. ಅವರು ಪವಾಡಗಳನ್ನು ಮಾಡ್ತಿದ್ರು. ಅವರದ್ದು ಅದು ಸ್ಮಶಾನ ಸಿದ್ಧಿ ಅಂತಾರೆ, ನಿತ್ಯಾನಂದರದ್ದು ಆತ್ಮಸಿದ್ಧಿ. ಅವರು ನಿತ್ಯಾನಂದರಿಗೆ ಸವಾಲಾಗ್ತಾರೆ. ಮಂಜುನಾಥ ಆಚಾರ್ಯರು ಇರ್ತಾರೆ. ಆ ದಿನ ಅಪ್ಪಯಾಳುವ ನಿತ್ಯಾನಂದ ಸ್ವಾಮಿಗೆ ಹೇಳ್ತಾರೆ, ನಾನೊಂದು ತಂಬಾಕು ಕೊಡ್ತೇನೆ, ಅದನ್ನು ತಿನ್ನಬೇಕು ಅಂತ. ತಂಬಾಕು ಅಂದರೆ ಹೊಗೆ ಸೊಪ್ಪಿನ ದೊಡ್ಡ ತುಂಡನ್ನು ಮಂತ್ರಿಸಿ ಅವರಿಗೆ ಯಾವುದೋ ಒಂದು ಸಿದ್ಧಿ ಇತ್ತು, ವಾಮ ಮಾರ್ಗದ ಸಿದ್ಧಿ. ಈ ಅಪ್ಪಯಾಳುವ ಏನು ಮಾಡ್ತಿದ್ದಾರಂತೆ, ತನ್ನ ವಾಮ ಮಾರ್ಗದಿಂದ ಮದುವೆ ಸಮಾರಂಭ ನೋಡುವಾಗ ಅಲ್ಲಿ ಹೂ ಬರದ ಹಾಗೆ ಮಾಡ್ತಿದ್ರು, ವಾದ್ಯಗಳು ನಿಲ್ಲುವ ಹಾಗೆ ಮಾಡ್ತಿದ್ರು. ಹಾಗೆ ತಮ್ಮ ವಿರೋಧ ಇದ್ದವರಿಗೆ ಇವರನ್ನು ಉಪಯೋಗ ಮಾಡಿಸಿಕೊಳ್ತಾ ಇದ್ರು. ಹಾಗೆ ಹೆಣ್ಣು ಮಕ್ಕಳು ಹೊಲದಲ್ಲಿ ಕೆಲಸ ಮಾಡುವಾಗ ಅವರ ಬಟ್ಟೆ ಮೇಲೆ ಹೋಗುವಾಗ ಮಾಡ್ತಿದ್ರು. ಇಂಥ ದುಷ್ಟ ಕೆಲಸ ಮಾಡುವವನಿಗೆ ಒಂದು ಸಮಯ ಬರ್ತದೆ, ಪರಮಾತ್ಮ ಬೇರೆ ರೀತಿಯಲ್ಲಿ ಬಂದು ಅದನ್ನು ನಿಯಂತ್ರಣ ಮಾಡ್ತಾರೆ. ಅಪ್ಪ ಯಾಳುವ ಹೇಳ್ತಾರೆ ತಂಬಾಕನ್ನು ತಿನ್ನಬೇಕು ಅಂತ. ಸ್ವಾಮಿ ವೇಂಡ ವೇಂಡ ಬೇಡ ಅಂತಾರೆ. ಮಂಜುನಾಥಾಚಾರ್ಯರು ಹೇಳ್ತಾರೆ ಅವರಿಗೆ ಕೊಡಬೇಡ, ಅವರಿಗೆ ತಿನ್ನಲಿ ಕೊಡಬೇಡ. ಅವನು ನಿತ್ಯಾನಂದ ಸ್ವಾಮಿ ಅದನ್ನು ತಿಂದರೆ ಅವರು ರಕ್ತವಾಂತಿ ಮಾಡಿ ಸಾಯಬೇಕಂತೇಳಿ ಅದನ್ನು ಮಂತ್ರಿಸಿ ಆ ಹೊಗೆ ಸೊಪ್ಪು ಕೊಡ್ತಾನೆ. ನಿತ್ಯಾನಂದ ಸ್ವಾಮಿ ಬೇಡ, ನಾನು ತಿಂದರೆ ನಿನಗೆ ತೊಂದರೆ ಆಗ್ತದೆ, ತ್ರಾಸಾಗ್ತದೆ, ನಿನಗೆ ಮರಣ ಆಗ್ಬೋದು, ನಾನು ತಿನ್ನೋದಿಲ್ಲ ಅಂತಾರೆ. ಇಲ್ಲ, ತಿನ್ನಲೇಬೇಕು, ನಿನ್ನ ಶಕ್ತಿಯನ್ನು ನಾನು ನಿಲ್ಲಿಸ್ತೇನೆ, ನಿಂದೇನು ಶಕ್ತಿ ಇಲ್ಲ, ಇದನ್ನು ತಿನ್ನಲೇಬೇಕಂತ ಒತ್ತಾಯ ಮಾಡಿ ತಿನ್ನಿಸ್ತಾರೆ. ನಿತ್ಯಾನಂದ ಸ್ವಾಮಿ ಅದನ್ನು ತಿಂತಾರೆ. ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಹೊಟ್ಟೆ ಉಬ್ಬಿ ಬರ್ತವೆ. ಕೊನೆಗೆ ಅವರಿಗೆ ಹಾಸ್ಪಿಟ್ಲಿಗೆ ಪ್ರಾಣ ಬಿಟ್ಟರೆ ಅವರು ನಿತ್ಯಾನಂದ ಸ್ವಾಮಿ ತಿಂದ ಹೊಗೆ ಸೊಪ್ಪು ತಂಬಾಕು ಅವರ ಹೊಟ್ಟೆಯಲ್ಲಿ ಬಂದಿರ್ತದೆ. ಅಪ್ಪಯಾಳು ಅಷ್ಟಾಗುವಾಗ ಅಪ್ಪಯಾಳುವನ ಮಗ ಬಂದು ನಿತ್ಯಾನಂದ ಸ್ವಾಮಿಗೆ ಹೊಡಿಲಿಕ್ಕೆ ಹೋಗ್ತಾರೆ, ನೀವು ನಮ್ಮ ಅಪ್ಪನನ್ನು ಯಾಕೆ, ನಾನು ಕೊಂದಿಲ್ಲ, ಅವನಾಗೇ ಸತ್ತಿದ್ದಾನೆ, ಅವನ ಕರ್ಮದಿಂದ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಆವಾಗ ಅವನು ಕೆಳಗೆ ಬೀಳ್ತಾನೆ. ಆಗ ನಮ್ಮನ್ನು ಕಾಪಾಡಿ ಅಂದಾಗ, ನೀನು ಮುಂದಿನ ಜನ್ಮದಲ್ಲಿ ದತ್ತಮಂದಿರವನ್ನು ಕಟ್ಟಿ ಉಪಾಸನೆ ಮಾಡಿದಾಗ ನಿನ್ನ ಎಲ್ಲ ಇಂಥ ಕೆಟ್ಟ ಗುಣವನ್ನು ಮಾಡಿದ್ದೇನೆ, ಎಷ್ಟೋ ಮಂದಿಗೆ ಮೋಸ ಮಾಡಿದ್ದಾರೆ, ಇದರಲ್ಲಿ ಅವನು ಮುಂದಿನ ಜನ್ಮದಲ್ಲಿ ಹುಟ್ಟಿ ದತ್ತಮಂತ್ರವನ್ನು ಸ್ಥಾಪಿಸ್ತಾರೆ ಅಂತ ಹೇಳಿದರು. ಎಷ್ಟು ಆಶ್ಚರ್ಯ ಅಂದರೆ, ನಿತ್ಯಾನಂದರ ಶಿಷ್ಯ ಅವಧೂತಾನಂದರ ಶಿಷ್ಯರಾಗ್ತಾರೆ ಅವರ ಮನೆತನದವರು, ಆಳುವ ಮನೆತನದವರು. ಪರಿವರ್ತನೆ ಆಗ್ತದೆ ಅವರಿಗೆ. ಅವರು ಶಾಪ ಕೊಡುವುದಿಲ್ಲ, ಅವರು ಕೊಲ್ಲುವುದಿಲ್ಲ. ನಾವು ಮಾಡಿದ್ದುಣ್ಣೋ ಮಹಾರಾಯ ಅಂತ, ನಾವು ಏನನ್ನು ಮಾಡ್ತೇವೆ ಅದನ್ನು ನಾವೇ ಅನುಭವಿಸ್ತೇವೆ. ಮಹಾತ್ಮರು ಬೆಟ್ಟದಾಗಿರ್ತಾರೆ, ಯಾವುದನ್ನು ಅವರು ಸ್ವೀಕರಿಸುವುದಿಲ್ಲ, ಕೊಡುವುದಿಲ್ಲ. ಅವರ ಮೇಲೆ, ಮಹಾತ್ಮರ ಮೇಲೆ ಯಾವುದೇ ಪ್ರಯೋಗವನ್ನು ಮಾಡಿದರೂ ಅದು ಅವರಿಗೆ ತಾಗುವುದಿಲ್ಲ ಎಂಬುದಕ್ಕೆ ಈ ಒಂದು ಘಟನೆ ನಡೀತದೆ. ಅನಂತ ಕೃಷ್ಣರ ಮನೆಯಲ್ಲಿ ಕೃಷ್ಣಬಾಯಿ ಒಮ್ಮೆ ಹೇಳ್ತಾರೆ, ಕೃಷ್ಣಬಾಯಿಗೆ ಅವರ ಮೇಲೆ ಬಹಳ ಪ್ರೀತಿ. ಆಗ ಅವ್ರು ಹೇಳ್ತಾರೆ, ಸಮಾಧಿನಂದು ಗಣೇಶ್ಪುರಿಯಲ್ಲಿ ಮುಂಬೈಯಲ್ಲಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅವರಿಗೆ ದೇವ ಅಂತ ಕರೀತಿದ್ರು. ಅಲ್ಲಿ ನೀವು ಸಮಾಧಿ ಆದರೆ ನಮಗೆ ನೋಡೋ ಭಾಗ್ಯ ಬೇಕಲ್ಲ ದೇವ, ಹೇಗೆ ಮಾಡಲಿ? ಸ್ವಾಮಿ ಹೇಳ್ತಾರೆ, ಮುಂದಕ್ಕೆ ರಸ್ತೆಗಳಲ್ಲಿ ಕಂಬ ನೆಡ್ತಾರೆ, ಕಂಬದಲ್ಲಿ ಉದ್ದಕ್ಕೆ ತಂತಿಗಳಿರ್ತವೆ, ಆ ತಂತಿಗಳು ಮನೆಯೊಳಗೆ ಬರ್ತವೆ, ಆ ತಂತಿಯೊಳಗೆ ಬೆಂಕಿಯಂಥ ವಿದ್ಯುತ್ ಬರ್ತವೆ, ಚೆಂಡಿನಂಥ ಬಲ್ಬುಗಳು ಹಾಕ್ತಾರೆ, ಅಲ್ಲಿ ಸ್ವಿಚ್ ಇರ್ತದೆ, ಅದನ್ನು ಕೆಳಗೆ ಮಾಡಿದರೆ ಬೆಳಕು ಬರ್ತದೆ, ಮುಚ್ಚಿದರೆ ಆ ಬೆಳಕು ಹೋಗ್ತದೆ, ಆ ಬೆಳಕೇ ನಾನು, ನಾನು ಎಲ್ಲ ಕಡೆ ಇರ್ತೇನೆ, ಗಣೇಶ್ಪುರಿ ಲೆಫ್ಟೇ ಅಂತ ನೀನು ತಿಳ್ಕೋಬೇಕು. ಇದು ಪರಬ್ರಹ್ಮದ ತತ್ವವನ್ನು ಕೃಷ್ಣಾಬಾಯಿಗೆ ಹೇಳ್ತಾರೆ. ಕೃಷ್ಣಾಬಾಯಿಗೆ ಅರ್ಥ ಆಗುವುದಿಲ್ಲ. ಮೊಮ್ಮಗ ಗುರುದಾಸರಾವ್ ಗಣೇಶ್ಪುರಿಗೆ ಹೋಗ್ತಾರೆ. ಗಣೇಶ್ಪುರಿಗೆ ಹೋದಾಗ ಮುಂದಕ್ಕೆ ಇದು ಅವರು ನಮ್ಮ ಬಹಳ ಆತ್ಮೀಯರು. ಗುರುದಾಸರಾಯರು ಹೋಗಿ ನಿತ್ಯಾನಂದ ಹತ್ರ ಹೇಳ್ತಾರೆ, ಕೃಷ್ಣಬಾಯಿ ಮಂಗಳೂರಲ್ಲಿದ್ದಾರೆ, ಮಂಗಳೂರಲ್ಲಿ ಅವರಿಗೆ ಅನಾರೋಗ್ಯ ಆಗಿದ್ದಾರೆ, ತಮ್ಮ ದರ್ಶನ ಆಗಬೇಕಂತ ಬಹಳ ನಿತ್ಯಾನಂದ ಅಂತ ಇದ್ದಾರೆ. ಅವರನ್ನು ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ರೈಲಿನಲ್ಲಿ, ಆಗ ರೈಲಿನಲ್ಲಿ ಕರ್ಕೊಂಡು ಬರಬೇಕು, 3 ದಿನ ಹೋಗ್ತದೆ, ಏನು ಮಾಡಲಿ ಸ್ವಾಮಿ, ಬಹಳ ನಿಮ್ಮ ಧ್ಯಾನ ಮಾಡ್ತಾರೆ, ಕಣ್ಣೀರು ನಿತ್ಯಾನಂದ ಸ್ವಾಮಿ ಒಂದು 20 ನಿಮಿಷ ಜೋರಾಗಿ ನಗ್ತಾರೆ. ಆಮೇಲೆ ಕೃಷ್ಣಿ ಅಂತ ಹೇಳ್ತಿದ್ರು ಅವರು, ಕೃಷ್ಣಬಾಯಿ ಕೃಷ್ಣಿ ಇಲ್ಲಿ ಬಂದ್ಲು ಅಂತ ಹೇಳ್ತಾರೆ. ಗುರುದಾಸರಿಗೆ ಅರ್ಥ ಆಗುದಿಲ್ಲ. ಆವಾಗ ಟೆಲಿಗ್ರಾಮ್ ಬರಲಿಕ್ಕೆ 4-5 ದಿವಸ ಆಗ್ತದೆ.
ಅದೇ ಸಮಯಕ್ಕೆ ಅವರು ಮಂಗಳೂರಿನಲ್ಲಿ ದೇಹತ್ಯಾಗ ಮಾಡ್ತಾರೆ. ಕೃಷ್ಣಿ ಅವರ ಬಹಳಷ್ಟು ಸೇವೆ ಮಾಡಿದವರು, ಅವರು ನಿತ್ಯಾನಂದರಲ್ಲಿ ಐಕ್ಯ ಆಗ್ತಾರೆ. ಹಾಗೆ ಗುರುವಿನಲ್ಲಿ ಮಾಡಿದವರಿಗೆ ಮೋಕ್ಷ ಅಂತ ಹೇಳ್ತದೆ ಗುರುಗೀತೆಯಲ್ಲಿ. ಯಾವುದೇ ವೇದ ಶಾಸ್ತ್ರ ಪಾರಾಯಣ ಮಾಡಿದ್ದಕ್ಕಿಂತಲೂ ಗುರು ಸೇವೆ ಮಾಡಿಕೊಂಡು ಗುರುವಿನ ಕೃಪೆಗೆ ಪಾತ್ರ ಆಗುವವರೇ ನಿಜವಾದ ಸನ್ಯಾಸಿ ಅಂತ ಗುರುಗೀತೆಯಲ್ಲಿ ಹೇಳ್ತದೆ. ಆ ಗುರುಗೀತೆಯಲ್ಲಿ ಹೇಳಿದಂತೆ ನಿತ್ಯಾನಂದ ಸ್ವಾಮಿ ಇನ್ನೂ ಹಲವಾರು ಪವಾಡಗಳನ್ನು ಮಾಡಿ ತೋರಿಸ್ತಾರೆ. ಅವರ ಪವಾಡಗಳೆಲ್ಲ ಲೋಕ ಕಲ್ಯಾಣವಾಗಿ ಆಗಿರ್ತದೆ. ಅದರಿಂದ ನನಗೆ ತಿಳಿದ ಕೆಲವು ವಿಷಯಗಳನ್ನು ಹೇಳ್ತೇನೆ, ಮುಂದಿನ ಸಾರಿ ಇನ್ನು ಕೆಲವು ಘಟನೆಗಳನ್ನು ಹೇಳ್ತೇನೆ. ನಮೋ ನಿತ್ಯಾನಂದ.